राष्ट्रीय हेद्दारिगे नम्म मनेगळ स्वाधीनवागिदे ಈಗಲೂ ಆಗಲೂ ಮನೆ ಬಿಡುವಂತಾಗಿದೆ ಆದರೆ ನಮಗೆ ಪರಿಹಾರವೇ ದೊರಕಿಲ್ಲ ಎಂದು ಅಂಕೋಲಾ ನೀಲಂಪುರ ಪರಿಶಿಷ್ಟ ಜನಾಂಗದ 17 ಮನೆಗಳ ನಿವಾಸಿಗಳು ಆರೋಪಿಸಿದ್ದು ತಾವು ಧರಣಿ ನಡೆಸಿಯಾದರೂ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಅಂಕೋಲಾ ನೀಲಂಪುರದಲ್ಲಿರುವ ಮನೆಗಳು ರಾಷ್ಟ್ರೀಯ ಹೆದ್ದಾರಿಗೆ ಸ್ವಾಧೀನವಾಗೋದ್ರಿಂದ ಪರಿಹಾರಕ್ಕಾಗಿ 16 ಕುಮಟಾ ಸಹಾಯಕ ಆಯುಕ್ತರು ದಾಖಲೆಗಳನ್ನು ಕೇಳಿದ್ರು ಆ ದಾಖಲೆಗಳನ್ನು ನೀಡಿದ್ರು ತಮಗೆ ಪರಿಹಾರ ಬಂದಿಲ್ಲ ಎನ್ನುವುದು ಬಾಳೆಗುಳಿ ಗ್ರಾಮದ ನೀಲಂಪುರ ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳ ಅಳಲು ಮಳೆಗಾಲ ಆರಂಭವಾಗುತ್ತಿದೆ ಕಳೆದ 3 ವರ್ಷದ ಹಿಂದೆ ಈ ಮನೆಗಳು ಹೋಗುತ್ತವೆ ಎಂದು ಗಡಿಕಲ್ಲು ಹಾಕಿದಾಗಲೇ ತಿಳಿದಿತ್ತು ನಾವು ಮನೆಗಳನ್ನು ಬಿಡಬೇಕಾಗಿರೋದ್ರಿಂದ ಮನೆ ದುರಸ್ತಿ ಮಾಡಿಕೊಂಡಿಲ್ಲ ಈಗ ಮಳೆಗಾಲ ಆರಂಭವಾಗಿದೆ ನಮಗೆ ಆದಷ್ಟು ಶೀಘ್ರವಾಗಿ ಪರಿಹಾರ ನೀಡಿ ಎನ್ನುತ್ತಾರೆ ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳು ಇವಾಗ 3 ವರ್ಷ ಆಯ್ತು ಸರ್ವೆ ಮಾಡಿ ಈ ವರ್ಷ ಜನವರಿಯಿಂದ ನಮ್ಮ ನೋಟಿಸ್ ಬಂದಿದೆ ಪ್ರತಿಯೊಬ್ಬರಿಗೆ ಅಂದ್ರೆ 60 ದಿವಸ ದಿನಗಳಿಗೆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯ ಪಡೆಯಲಿಕ್ಕೆ ಎಲ್ಲ ಕೊಟ್ಟಿ ಈಗ ಒಂದು ಕಳೆದ ಒಂದು 2 3 ತಿಂಗಳಾಯ್ತು ಯಾವುದೇ ನಮಗೆ ಹಣ ಬಂದಿಲ್ಲ ಹಳೆ ಮನೆಗಳನ್ನು ರಿಪೇರಿ ಮಾಡುವ ಅಂತ ಹೇಳಿದ್ರೆ ಆ ಹಳೆ ಮನೆ ಹೋಗುತ್ತೆ ಅಂತ ಹೇಳಿ ಆ ರೀತಿ ಅದೇ ವ್ಯವಸ್ಥೆಯಲ್ಲಿ ಇದೆ ಅದು ಅಕಸ್ಮಾತ್ ಮಳೆಗಾಲದಲ್ಲಿ ಬಿದ್ದರೆ ಅನಾಹುತ ಆದ್ರೆ ಯಾರು ಹೊಣೆಗಾರಿಕೆ ಎಂಬುದು ಒಂದೇ ನಮ್ಮ ಪ್ರಶ್ನೆ ಸರ್ಕಾರದ ಮೇಲೆ ಯಾವುದೇ ಆರೋಪ ಮಾಡೋಲ್ಲ ನಾವು ಅದು ಯಾಕೆ ನಮಗೆ ಇಷ್ಟು ಡಿಲೇ ಆಗ್ತಾ ಇದೆ ಯಾಕೆ ತಡವಾಗ್ತಾ ಇದೆ ಅಂತ ಹೇಳಿ ಒಂದೇ ಪ್ರಶ್ನೆ ಬಾಕಿ ಯಾರ ಮೇಲೆ ದೂರ ಮಾಡೋಲ್ಲ ನಾವು ನಮಗೆ ಸಿಗುವಂತ ಸೌಲತ್ತು ಟೈಮಿಗೆ ಸಿಕ್ಕಿದ್ದರೆ ಎಲ್ಲರೂ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಉದ್ದೇಶ ಯಾಕಂದ್ರೆ ಬಡವರು ಮನೆ ಕಟ್ಕೊಳ್ಳಿಕ್ಕಾಗುತ್ತೆ ಇಲ್ಲ ಬೇರೆ ಕಡೆ ಒಂದು ಜಾಗ ತಕ್ಕೊಳ್ಳಿಕ್ಕಾಗುತ್ತೆ ಅವರವರ ಉದ್ದೇಶ ಏನು ಅಂತ ಅವರು ಮಾಡ್ಲಿಕ್ಕಾಗುತ್ತೆ ಅವರವರ ಉದ್ದೇಶ ಏನು ಅಂತ ಅವರು ಮಾಡ್ಕೊಳ್ಳಿಕ್ಕಾಗುತ್ತೆ ಅಷ್ಟೇ ಅಂತ ನಮಗೆ ಸರಿಯಾಗಿ ಟೈಮಿಗೆ ಹಣ ಸಿಗಬೇಕು ಅಂತ ಹೇಳಿ ಒಂದು ಉದ್ದೇಶ ಪ್ರಮುಖರಾದ ಅಶೋಕ್ ಹುಲ್ಸ್ವಾರ್ ಶಾಂತರಾಮ್ ಹುಲ್ಸ್ವಾರ್ ಚಂದ್ರಕಾಂತ್ ಹುಲ್ಸ್ವಾರ್ ಮುಂತಾದವರು ಇದ್ದರು ಸಹಾಯಕ ಆಯುಕ್ತ ಅಜಿತ್ರನ್ನ ಈ ವಿಷಯವಾಗಿ ಕೇಳಿದಾಗ ಇಲ್ಲಿಯ ನಿವಾಸಿಗಳಿಗೆ ಪರಿಹಾರ ಮೊದಲೇ ದೊರೆಯುತ್ತಿತ್ತು ಆದರೆ ಇಲ್ಲಿ ಮನೆಯೊಬ್ಬರದಾದ್ರೆ ಇನ್ನೊಬ್ಬರು ವಾಸ್ತವ್ಯದಲ್ಲಿದ್ದಾರೆ ಇನ್ನೊಬ್ಬರ ಜಮೀನು ಮತ್ಯಾರದ್ದೋ ಇದೆ ಈ ಸಮಸ್ಯೆಯನ್ನು ಬಗೆಹರಿಸಲು ಲಾಕ್ಡೌನ್ ಮುಗಿದ ತಕ್ಷಣ ಸ್ಥಳಕ್ಕೆ ತಾನೇ ಬಂದು ಸ್ಥಳೀಯರ ಸಮಕ್ಷಮ ಇತ್ಯರ್ಥಪಡಿಸಿ ಇವರಿಗೆ ಪರಿಹಾರ ಕೊಡುವಂತೆ ಮಾಡುತ್ತೇನೆ ಎಂದು ತಿಳಿಸಿದರು